ಬೆಂಗಳೂರಿನಲ್ಲಿ ಲಾಕ್ಡೌನ್ ಇಲ್ಲವೇ ಇಲ್ಲ, ಆದರೆ ರಾಜಧಾನಿಗೆ ಟಫ್ ಕರ್ಫ್ಯೂ ತಪ್ಪಿದ್ದನ್ನ ಮೂವರು ಸಚಿವರ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಇಲ್ಲ, ಆದರೆ ಟಫ್ ರೂಲ್ಸ್ ಜಾರಿಗೆ ಬರೋದು ಪಕ್ಕ. ಮೂವರು ಸಚಿವರ ನೇತೃತ್ವದ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರಾಜಧಾನಿಗೆ ಟಫ್ ಕರ್ಫ್ಯೂ ತಪ್ಪಿದ್ದಲ್ಲ, ಟಫ್ ಕರ್ಫ್ಯೂ ಜಾರಿಗೆ ಬರೋದು ಪಕ್ಕ. ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ, ಆದರೆ ಇನ್ನಷ್ಟು ಕಠಿಣವಾಗಲಿದೆ ಆ ಕರ್ಫ್ಯೂ. ಬೆಂಗಳೂರಿನ ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಲಾಗಿದೆ. ಬೆಂಗಳೂರಿಗೆ ವಿಶೇಷ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ನಾನು ಯಾವ ಕ್ರಮಗಳ ಬಗ್ಗೆ ನಾನು ಇವತ್ತು ಹೇಳಲಿಕ್ಕೆ ಹೋಗಲ್ಲ. ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನ, ನಮ್ಮೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು, ತಾಂತ್ರಿಕ ಸಲಹಾ ಸಮಿತಿಯ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಕೊಡುವಂತಹ ಸಲಹೆಗಳು ಬಹಳ ಮುಖ್ಯ ಆಗ್ತವೆ. ನಾವು ಯಾವುದೇ ನಿರ್ಣಯವನ್ನು ರಾಜಕೀಯ ಅಥವಾ ಬೇರೆ ಬೇರೆ ಕಾರಣಗಳ ದೃಷ್ಟಿಯಿಂದ ದೃಷ್ಟಿಕೋನದಿಂದ ತೆಗೆದುಕೊಳ್ಳುವಂಥದ್ದಲ್ಲ. ಇದು ನಮಗೆಲ್ಲ ಕೂಡ ಗೊತ್ತಿದೆ, ಇದು ಒಂದು ಪ್ಯಾಂಡೆಮಿಕ್, ಸಾಂಕ್ರಾಮಿಕ ರೋಗ, ಆರೋಗ್ಯ ತುರ್ತು ಪರಿಸ್ಥಿತಿ. ಬೇರೆ ಬೇರೆ ದೇಶಗಳಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಂಡು ಅಲೆಗಳ ವಿರುದ್ಧ ಗೆಲ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಕ್ರಮಗಳೇನು ಅನುಸರಿಸಿದ್ದಾರೆ ಅದನ್ನು ಕೂಡ ನಾವು ಮನಸ್ಸಿನಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ನಾವು ತೆಗೆದುಕೋಬೇಕಾಗ್ತದೆ. ಹಾಗಾಗಿ ಲೆಟ್ ಅಸ್ ನಾಟ್ ಕಮ್ ಇನ್ ಟು ಜಂಪ್ ಇನ್ ಟು ಕನ್ಕ್ಲೂಷನ್ಸ್ ಒನ್ ಆಫ್ಟರ್ ದ ಎಲ್ಲ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡೋಣ. ಕೊಡಬೇಕಿವ್ರೆ ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಗಳು ಕೊಟ್ಟಿರುವಂತ ಬೆಡ್ಗಳು ಇಲ್ಲಿ ಕೂಡ ನನಗೆ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಬಹಳ ದೊಡ್ಡ ಆಸ್ಪತ್ರೆಗಳ ಹೆಸರುಗಳು ನಾನು ಹೇಳಲಿಕ್ಕೆ ಹೋಗಲ್ಲ, ಹೇಳೋದಿಲ್ಲ. ಈಗ ಕ್ರಮಗಳಾಗ್ತಾ ಹೋಗ್ತಾರೆ ಇವತ್ತಿಂದ ಕ್ರಮಗಳು ಪ್ರಾರಂಭ ಆಗ್ತದೆ. ಸೂಚನೆಗಳನ್ನ ಕೊಟ್ಟಿದ್ದೇವೆ, ಇದರ ಮೂಲಕ ಇವತ್ತಿಂದ ಪ್ರಾರಂಭ ಆಗ್ತದೆ. ಸ್ವಲ್ಪ ನೋಡಿ, ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಾನವ ಸಂಪನ್ಮೂಲವನ್ನು ಆರೋಗ್ಯ ಕ್ಷೇತ್ರ ಹೊಂದಿದೆ, ಅವರು ಅಮೆಂಡ್ ಮಾಡ್ತೀನಿ. ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕರೆಕ್ಷನ್ ಇದೆ, ಹೈಯೆಸ್ಟ್ ಈಸ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಈಸ್ ಹೆಲ್ತ್ ಡಿಪಾರ್ಟ್ಮೆಂಟ್. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ನಮ್ಮಲ್ಲಿ ಎಷ್ಟು ಜನ ಹೊರಗುತ್ತಿಗೆ ಮೇಲಿದ್ದಾರೆ ಅನ್ನೋದು ಕೂಡ ಅವರು ತಿಳ್ಕೋಬೇಕಾಗ್ತದೆ. ಅವರಿಗೆ ಮಾಹಿತಿಯನ್ನು ಕಳಿಸ್ಕೊಡ್ತೀನಿ, ಎಷ್ಟು ಜನ ಕಾಯಂ ನೌಕರಿದ್ದಾರೆ, ಎಷ್ಟು ಜನ ಹೊರಗುತ್ತಿಗೆ ಮೇಲಿದ್ದಾರೆ, ಯಾರ್ಯಾರಿಗೆ ಏನೇನು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಆರೋಗ್ಯ ಇಲಾಖೆಯಲ್ಲಿ ಬೇಕಿದ್ರೆ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲ, ಅವ್ರೇನು ಹೇಳಿದಾರೆ ಆರೋಗ್ಯ ಇಲಾಖೆ ಅಂದರೆ ನಾನೇನು ಇದೇನ್ರಿ, ನಾನಿವಾಗ ವಹಿಸ್ಕೊಂಡಿದ್ದೀನಿ, ಹಾಗಾಗಿ ಅವ್ರೇನು ಮಂತ್ರಿ ಮೇಲೆ ಏನು ಹೇಳಿಲ್ವಲ್ಲ. ಅವ್ರು ಹೇಳಿರೋದೇನು, ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚಿನ ಜನ ಇದ್ದಾರೆ ಅಂತ. ಹೆಚ್ಚಿನ ಜನ ಏನು ಕೆಲಸ ಮಾಡ್ತಾರೆ ಮಾಹಿತಿ ಕೊಡ್ತೀನಿ, ನೀವು ಯಾಕೆ ಮಧ್ಯೆ ಕ್ರಿಯೇಟ್ ಮಾಡ್ತೀರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.